ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಅನುವಂಶಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಾನು ಅನುವಂಶಿ. ಇವತ್ತು ನಾನು ನಿಮಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಬೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೂ ಕಮೆಂಟ್ ಮಾಡ್ತಾ ಇದ್ದೀರಾ, ಹೀಗೆ ನಿಮ್ಮ ಸಹಕಾರ ನನ್ನ ಸಪೋರ್ಟು ನನಗೆ ಇರಲಿ. ಸೊ ಫ್ರೆಂಡ್ಸ್, ನಾನು ಹಿಂದಿನ ಕಾಲದಲ್ಲಿ ಅಂದರೆ ಮದುವೆಗಳಲ್ಲಿ ಮದುವೆ ಶಾಸ್ತ್ರದಲ್ಲಿ ಅರಿಶಿನದ ಶಾಸ್ತ್ರ ಅಂತ ಮಾಡೋರು, ಈಗಲೂ ಅದು ಪದ್ಧತಿಯಲ್ಲಿದೆ. ಯಾಕೆ ಮದುವೆಗಳಲ್ಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಅರಿಶಿನದ ಶಾಸ್ತ್ರ ಮಾಡ್ತಾ ಇದ್ರು ಅಂತಂದರೆ, ಅವರ ಮುಖದಲ್ಲಿ ಅಥವಾ ಬಾಡಿನಲ್ಲಿ ತುಂಬ ಗ್ಲೋ ಬರುತ್ತೆ ಅರಿಶಿನ ಹಚ್ಚಿದಾಗ. ಸೊ ಹಂಗಾಗಿ ಅವರು ಆ ಪದ್ಧತಿನ ಈಗಲೂ ಕೂಡ ಅದನ್ನು ರೊಟೀನ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಗ್ಲೋ ಹಾಕ್ತಾ ಇದ್ದಾರೆ. ಈಗ ನಾನು ತೋರಿಸುವಂಥದ್ದು ಪ್ಯಾಕು ಕೂಡ ತುಂಬ ಇನ್ಸ್ಟೆಂಟ್ ಆಗಿರೋದು. ಸೊ ತುಂಬ ಏನು ಕಷ್ಟ ಇಲ್ಲ, ಆರಾಮಾಗಿ ನಾವು ಸ್ಕಿನ್ನ ಗ್ಲೋ ಮಾಡ್ಕೋಬೋದು, ಮತ್ತು ಕ್ಲಿಯರ್ ಸ್ಕಿನ್ ಮಾಡ್ಕೋಬೋದು. ಮತ್ತು ಕೆಲವರಿಗೆ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ, ಮತ್ತು ಅವರು ಏನೇನೋ ಬೇಡವಾದಂಥ ಕ್ರೀಮ್ಗಳನ್ನು ಹಚ್ಚಿ ತುಂಬ ಕೆಲವ್ರಿಗೆ ರ್ಯಾಷಸ್ ಬಂದಿರುತ್ತೆ, ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಮತ್ತು ಆಯಿಲ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು. ಆಯಿಲ್ ಸ್ಕಿನ್ ಅವರು ಒಂದು ಮಾತ್ರ ಸ್ಕಿಪ್ ಮಾಡಬೇಕಾಗುತ್ತೆ, ಅದು ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದು ಯಾವುದು ಸ್ಕಿಪ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಜಾಸ್ತಿ ಹೊತ್ತು ಕಾಯಿಸಲ್ಲ, ಯಾವುದು ಅದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನಾನು ಇಲ್ಲಿ ತೊಗೊಂತಾ ಇರೋದು ಅರಿಶಿನ ಮತ್ತು ಕಾರ್ನ್ಫ್ಲೋರನ್ನು, ಎರಡನ್ನ ತೊಗೊಂಡಿದ್ದೀನಿ. ನಾನು ಅರಿಶಿನ ಕೆಲವ್ರಿಗೆ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಅರಿಶಿನ ಮಾತ್ರ ತೊಗೋಬೋದು. ನಾನು ಕಾರ್ನ್ಫ್ಲೋರ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅದು ನಮ್ಮ ಸ್ಕಿನ್ನ ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಮುಖನ ಕೆಲವ್ರಿಗೆ ಇವಾಗ 30 ಎಬೋ ಆಗಿದ ತಕ್ಷಣ ಮುಖ ಎಲ್ಲ ಸುಕ್ಕು ಆಗುತ್ತೆ, ಅವರು ಏನು ಮಾಡ್ಬೋದು ಅಂದರೆ ಕಾರ್ನ್ಫ್ಲೋರನ್ನು ನೀವು ತಂದಿಟ್ಕೊಂಡ್ರೆ ನೀವು ಡೈಲಿ ಕೂಡ ಫೇಸ್ ವಾಶ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಅದು ಮುಖನ ಟೈಟ್ನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಇಲ್ಲಿ 1 ಟೀಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವು ಸ್ಕಿನ್ನು ಅಂದರೆ ಆಯಿಲಿ ಸ್ಕಿನ್ ಅಂದವರು ನೀವು ಇದನ್ನು ನೀವು ಸ್ಕಿಪ್ ಮಾಡಬೇಕಾಗತ್ತೆ. ನಾನು ಇಲ್ಲಿ 1 ಟೀಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಮ್ಮ ಫೇಸನ್ನು ತುಂಬ ಗ್ಲೋ ಮಾಡಲಿಕ್ಕೆ ಆಲಿವ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ತುಂಬ ನ್ಯಾಚುರಲ್ಲಾಗಿ ಇದು ನಮ್ಮ ಫೇಸ್ನ ನ್ಯಾಚುರಲ್ಲಾಗಿ ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡಾಟ್ಸ್ ಪಾಟ್ಸ್ ಏನಾದರೂ ಇತ್ತು ಅಂದರೆ ಅದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಹನಿ ತೊಗೊಂಡಿದ್ದೀನಿ, ಹನಿ 1 ಟೀಸ್ಪೂನಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹನಿನ ಎಲ್ಲರೂ ಯೂಸ್ ಮಾಡ್ಕೋಬೋದು ಆರಾಮಾಗಿ. ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಡೈಲಿ ಅಂದರೆ ವೀಕಲಿ 2 ಟೈಮ್ಸ್ ನೀವು ಮಾಡೋದ್ರಿಂದ ತುಂಬ ನ್ಯಾಚುರಲ್ಲಾಗಿ ನಿಮ್ಮ ಕಲ್ಲರು ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೋತೀನಿ. ನಾನು ಇಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏಜ್ ಲಿಮಿಟ್ ಇಲ್ಲ ಫ್ರೆಂಡ್ಸ್, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಅಂದರೆ ಏಜ್ಡ್ ಪರ್ಸನ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏಜ್ ಆಗಿರೋರು ಕೂಡ ತುಂಬ ಹೆಂಗಾಗಿ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಪ್ಯಾಕು. ಸೊ ನಾನು ಇದನ್ನು ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ಯಾಕ್ ಮಾಡಿದ್ದೀನಿ. ಜಸ್ಟ್ ಈ ಥರ ಅಪ್ಲೈ ಮಾಡ್ತೀನಿ. ಇದೆ ನೋಡಿ, ತುಂಬ ಒಣಗಿಸ್ಬಾರ್ದು, ಒಣಗಿಸಿದ್ರೆ ತುಂಬ ಸ್ಕಿನ್ನು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಇನ್ನೂ ಸ್ವಲ್ಪ ಹಸಿ ಇರಬೇಕಾದ್ರೆ ನೋಡಿ, ಇವಾಗ ಪ್ರೆಸ್ ಮಾಡಿದ್ರೆ ಕೈಗೆ ಅಂಟುತ್ತಾ ಇಲ್ಲ. ಸೊ ಈ ಥರ ನಾವು ಇದ್ದಾಗ ವಾಶ್ ಮಾಡಬೇಕು. ಸೊ ನಾನು ಇಲ್ಲಿ ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಸ್ಕಿನ್ ಅಂತ. ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋದು
ಅರಿಶಿನ ಹಚ್ಚಿದ್ರೆ ಗ್ಲೋ ಬರುತ್ತೆ ಅಂತ. ನೀವು ಇದನ್ನು ಹನಿ ಮತ್ತು ಆಲಿವ್ ಆಯಿಲ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಾನು ಇಲ್ಲಿ ನೀಟಾಗಿ ಹೊರಿಸ್ತಾ ಇದ್ದೀನಿ. ಇದ್ರ ಮುಂದೆ ಯಾವ ಫೇಶಿಯಲ್ ಆಗಲ್ಲ ಫ್ರೆಂಡ್ಸ್, ತುಂಬ ಅಷ್ಟು ನ್ಯಾಚುರಲ್ ಆಗಿ ನಿಮ್ಮ ಬ್ಯೂಟಿನ ಹೆಚ್ಚಿಸ್ಬೋದು. ನೀವು ನೋಡ್ಬೋದು ನನ್ನ ಫೇಸಲ್ಲಿ ಒಂದು ಡಾಟ್ಸ್ ಇಲ್ಲ, ಒಂದು ಸ್ಕ್ರ್ಯಾಚಸ್ ಇಲ್ಲ, ಒಂದು ಬ್ಲ್ಯಾಕ್ ಹೆಡ್ಸ್ ಇಲ್ಲ, ಒಂದು ವೈಟ್ ಹೆಡ್ಸ್ ಇಲ್ಲ. ಅಷ್ಟು ಕ್ಲಿಯರ್ ಸ್ಕಿನ್ ಇದೆ ನನ್ನ ಸ್ಕಿನ್ನು. ನಾನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನನ್ನ ಫೇಸನ್ನು ಇಷ್ಟು ಗ್ಲೋ ಆಗಿ ಮಾಡ್ಕೊಂಡಿದ್ದೀನಿ, ಹಾಗೂ ಇಷ್ಟು ಬ್ರೈಟಾಗಿ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನನ್ನ ಸ್ಕಿನ್ ವೈಟ್ನಿಂಗ್ ಆಗ್ತಾ ಇದೆ ಅಂತ ನೋಡಿ. ನಿಮಗೆ ವಾರದಲ್ಲಿ ಎರಡು ದಿನ ಹಚ್ಚೋಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ದಿನನಾದರೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ನಿಜ 100% ನಾನು ಗ್ಯಾರಂಟಿ ಕೊಡ್ತೀನಿ, ಇದರಿಂದ ನಿಮ್ಮ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ, ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗಿ ಇರುತ್ತೆ. ಮತ್ತು ಏಜ್ಡ್ ಆಗಿರೋರು ಕೂಡ ತುಂಬ ನಿಜ ನೀವು ಯೂಸ್ ಮಾಡಿದ್ರೆ ನೀವು ಹೆಂಗಾಗಿ ಇನ್ನೂ ಹೆಂಗಾಗಿ ಕಾಣಿಸ್ತೀರಾ. ಸೊ ನನ್ನ ಮಮ್ಮಿಗೂ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಅವಾಗವಾಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಮ್ಮನಿಗೆ ನಾನು ಯಾವ ರೀತಿ ನಾನು ಮಾಡುವಂಥ ಅಂದರೆ ಫೇಸ್ ಪ್ಯಾಕ್ಗಳನ್ನು ನಾನು ನಮ್ಮ ಅಮ್ಮನಿಗೂ ಅಪ್ಲೈ ಮಾಡ್ತಾ ಇರ್ತೀನಿ. ಅವರೂ ಎಷ್ಟು ಗ್ಲೋ ಆಗಿದ್ದಾರೆ, ಮೊದಲು ಯಾವ ರೀತಿ ಇದ್ದರು ಇವಾಗ ಯಾವ ರೀತಿ ಇದ್ದಾರೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಕೂಡ. ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ನನ್ನ ಸ್ಕಿನ್ನು ಗ್ಲೋ ಆಗಿದೆ. ನಾನು ಇನ್ನೂ ಫೇಸನ್ನು ವಾಶ್ ಮಾಡಿಕೊಂಡು ಬರ್ತೀನಿ, ಯಾವ ರೀತಿ ಕಾಣಿಸುತ್ತೆ ನೀವೇ ನೋಡಿ. ಫ್ರೆಂಡ್ಸ್ ನೋಡಿ ನಾನು ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಯಾರೇ ಆಗಲಿ ಅರಿಶಿನ ಹಚ್ಚಿ ಅಥವಾ ನೀವು ಯಾವುದೇ ಪ್ಯಾಕ್ ಹೋಮ್ ರೆಮಿಡಿ ಯೂಸ್ ಮಾಡಿದ್ರೆ ದಯವಿಟ್ಟು ಯಾರೂ ಸೋಪನ್ನು ಯೂಸ್ ಮಾಡಿ, ಫೇಸ್ ಯೂಸ್ ಮಾಡಬೇಡಿ. ಮತ್ತು ಫೇಸ್ ವಾಶನ್ನು ಯೂಸ್ ಮಾಡಬೇಡಿ. ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಂದ ಫೇಸನ್ನು ವಾಶ್ ಮಾಡೋದ್ರಿಂದ ಇನ್ನೂ ಗ್ಲೋ ಹೆಚ್ಚಾಗುತ್ತೆ. ಸೊ ನಾನಿಲ್ಲಿ ಫೇಸನ್ನು ವಾಶ್ ಮಾಡಿದ್ದೀನಿ. ನೋಡಿ ನನ್ನ ಸ್ಕಿನ್ನು ಯಾವ ರೀತಿ ಬ್ರೈಟಾಗಿ ಕಾಣಿಸ್ತಾ ಇದೆ. ನಾನು ಯಾವುದೇ ಮೇಕಪ್ ಆಗಲಿ ಏನೂ ಮಾಡಿಲ್ಲ. ಸೊ ನನ್ನ ಸ್ಕಿನ್ನು ಯಾವ ರೀತಿ ಬ್ರೈಟಾಗಿ ಆಗಿ ಕಾಣಿಸ್ತಾ ಇದೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಶೇರ್ ಮಾಡ್ತೀರಾ ಅನ್ಕೊಂತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್, ಬಾಯ್.